ಏನೋ ಮಾತಾಡ್ಬೇಕು ಅಂತ ಹೇಳಿ ನಾನೇನು ಹೇಳಲಿಲ್ಲ. ಯಾಕಿನ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳ್ದೆ? ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ನಲ್ಲ. ಡಾರ್ಲಿಂಗ್, ಮನೆಯಲ್ಲಿ ಎಲ್ಲರೂ ಇರ್ತಾರೆ, ನಿಮ್ಮ ಅಮ್ಮ, ಚಿಕ್ಕಮ್ಮ, ನಿಮ್ಮ ಬೆನ್ಗೆ ಅನ್ಕೊಂಡಿರ್ತಾರೆ. ಒಂದು 5 ನಿಮಿಷ ಫ್ರೀ ಆಗಿ ಮಾತಾಡೋಕ್ಕೂ ಬಿಡಲ್ಲ. ಹೌದು ಚಿನ್ನ, ನನಗೂ ನಿನ್ನ ಜೊತೆ ಫ್ರೀ ಆಗಿರಬೇಕು, ತುಂಬ ಮಾತಾಡಬೇಕು ಅನ್ಸುತ್ತೆ. ಆದರೆ ಅಮ್ಮನ ಭಯದಿಂದ ನಾನು ನಿನ್ನ ಹತ್ರ ಆ ರೀತಿ ನಡ್ಕೋತಾ ಇದ್ದೀನಿ. ನಂಗೆಲ್ಲ ಗೊತ್ತು, ಅದಕ್ಕೆ ನಿಮ್ಮನ್ನು ತಪ್ಪಾಗಿ ತಿಳ್ಕೊಳ್ದೆ ಎಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚಿನ್ನ, ನಿಜವಾಗ್ಲೂ ನಿನ್ನಂತೆ ಅಂತ ಸಿಕ್ಕಿದ್ದು ನನ್ನ ಪುಣ್ಯ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇಷ್ಟೊಂದು ಸಂತೋಷವಾಗಿರಕ್ಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಒಂದು 5 ನಿಮಿಷ ನಿಮ್ಮ ತೊಡೆ ಮೇಲೆ ಮಲ್ಕೋಬೋದಾ? ಅಯ್ಯೋ, ಹೇಳ್ತೀಯಲ್ಲ ಚಿನ್ನ, ಬಾ ಮಲ್ಕೋ. ಏನಾಯ್ತು? ಗಿಡ ಕಣ್ಣಕ್ಕೆ ತಾಕ್ತು, ತುಂಬಾ ಉರಿತಾ ಇದೆ. ಎಲ್ಲಿ ಕೈತಿ? ನೋಡ್ಕೊಳ್ಳೋದಲ್ವಾ, ತುಂಬಾ ನೋವಾಗ್ತಾ ಇದೆಯಾ? ಒಂದ್ ನಿಮಿಷ ಇಲ್ವಾ, ಇಲ್ಲಿ ಕೂತ್ಕೋ, ತೋರ್ಸು. ತುಂಬಾ ಉರಿತಾ ಇದೆಯಾ? ತುಂಬಾ ಉರಿತಾ ಇದೆ. ಒಂದ್ ನಿಮಿಷ. ಸ್ವಲ್ಪ ಇಟ್ಕೋ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ರಾಗಿಣಿ, ನಿನಗೆ ಯಾವಾಗಲೂ ನಿನ್ನ ಮೇಲೆ ಬೇಜವಾಬ್ದಾರಿತನ. ನೋಡು ಕಣ್ಣಲ್ಲಿ ಹೇಗೆ ನೀರು ಬರ್ತಾ ಇದೆ. ಹರಣ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಏನೋ ಫಸ್ಟ್ ಟೈಮ್ ನನ್ನ ಕಣ್ಣಲ್ಲಿ ಕಣ್ಣೀರು ನೋಡ್ತಿರೋ ಥರ. ಮತ್ತೆ ಯಾಕೆ ಇದನ್ನೆಲ್ಲ ಇಷ್ಟು ದಿನ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ? ನನ್ನನ್ನು ಸಂಬಂಧ ಇಲ್ಲದೆ ಇರೋಳ ಥರ ಯಾಕೆ ನಡ್ಕೊಂಡ್ರಿ? ಗೊತ್ತಿಲ್ಲ ರಾಗಿಣಿ, ನಿನ್ನ ಕೆಲವು ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಒಂದಂತೂ ನಿಜ, ನಿನಗೇನಾದರೂ ಆದರೆ ನನ್ನ ಮನಸ್ಸು ತಡ್ಕೊಳ್ಳಲ್ಲ. ನೀನು ಯಾವಾಗಲೂ ನನ್ನ ಕಣ್ಮುಂದೆ ಖುಷಿಯಾಗಿರ್ಬೇಕು.
ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ಯಾವ ಹೆಸರಿಂದ ಗುರುತಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮಿಬ್ರ ಸಂಬಂಧನ ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಿಲ್ಲ. ರಾಗಿಣಿ, ಆದರೆ ಒಂದಂತೂ ನಿಜ, ನನ್ನಿಂದ ನಿನ್ನನ್ನು ದೂರ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದು ಯಾಕೆ ಅಂತಲೂ ನನಗೆ ಗೊತ್ತಿಲ್ಲ. ಕೆಲವೊಂದು ಭಾವನೆಗಳೇ ಹಾಗೆ, ಸ್ಪಷ್ಟತೆ ಇದ್ದರೂ ಅರ್ಥ ಆಗದಿರೋ ಒಗಟಿನ ಥರ, ಬಿಡಿಸಿ ಹೇಳೋದು ತುಂಬ ಕಷ್ಟ. ಆದರೆ ಮನಸ್ಸಿಗೆ ಇಷ್ಟ ಆಗಿರೋರು ಕಷ್ಟಪಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅದೇನು ಪ್ರೀತಿನೋ, ಮಾನವೀಯತೆನೋ, ಅನುಕಂಪನೋ, ನನ್ನಲ್ಲೇ ತುಂಬ ಗೊಂದಲ ಇದೆ. ಸತ್ಯ ಹೇಳ್ತಿದ್ದೀನಿ ರಾಗಿಣಿ, ನೀನು ನನ್ನಿಂದ ಮನೇಲಿ ಎಷ್ಟು ನೋವು ಅನುಭವಿಸಿದೆಯೋ, ನಿನ್ನನ್ನು ನೋಡಿ ಅದರದ್ದು ಎರಡರಷ್ಟು ನೋವು ನಾನು ಅನುಭವಿಸಿದ್ದೀನಿ. ನನ್ನ ಭಾವನೆಗಳನ್ನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀಯ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿನ ಕಳ್ಕೊತೀನಿ ಅನ್ನೋ ಆತಂಕ ನನ್ನನ್ನು ಇಷ್ಟೆಲ್ಲ ಮಾತಾಡಿಸ್ತು. ನಿನ್ನನ್ನು ನನ್ನ ಜೊತೆನೆ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯಾವಾಗಲೂ ಒಳ್ಳೆತನನೇ ಗೆಲ್ಲೋದು ಅಂತಲೂ ನಂಬಿದ್ದೀನಿ. ನೋಡೋಣ, ನಡಿ ರಾಗಿಣಿ, ಹೊರಡೋಣ. ರಾಗಿಣಿ, ಬೋರ್ ಆಗ್ತಿದೆ, ಏನಾದರೂ ಮಾತಾಡು. ಏನು ಮಾತಾಡಲಿ, ನೀವು ಹೇಳಿ, ನಾನೇ ಕೇಳ್ತೀನಿ. ಏನಾದರೂ ನಿನಗೆ ಇಷ್ಟ ಆಗೋವಂಥದ್ದು ನನಗೂ ಇಷ್ಟ ಆಗೋ. ಒಂದು ಕತೆ ಹೇಳ? ಹೇಳು. ಇದು ನಮ್ಮೂರಲ್ಲಿ ನಡೆದಿರೋ ಕತೆ, ನಮ್ಮ ಕತೆ ಥರಾನೇ ಇದೆ, ನಿಮಗೂ ಇಷ್ಟ ಆಗ್ಬೋದು, ಹೇಳ. ರಾಗಿಣಿ, ನೀನು ಹೇಳು. ನಮ್ಮೂರಲ್ಲಿ ಒಬ್ಳು ಹುಡುಗಿ ಇದ್ಲು, ಭವ್ಯ ಅಂತ, ನನ್ನ ಥರಾನೇ. ಇನ್ನೊಬ್ಬ ಹುಡುಗ ನಾಗೇಶ್ ಅಂತ, ನಿಮ್ಮ ಥರಾನೇ. ನಾಗೇಶ್ಗೆ ಗೊತ್ತಿಲ್ದಂಗೆ ಭವ್ಯ ಅವನನ್ನ ತುಂಬ ಪ್ರೀತಿ ಮಾಡ್ತಿದ್ಲು. ರಾಗಿಣಿ, ನಿನ್ನ ಧ್ವನಿ ಕೇಳಿದ್ರೆ ನನಗೆ ಇರಿಟೇಟ್ ಆಗ್ತಾಯಿತ್ತು. ನೀನ್ ನನ್ನ ಎದುರು ಬಂದಾಗ ನನ್ನ ಮೈಯೆಲ್ಲ ಬೆಂಕಿ ಬಿದ್ದಾಗ ಆಗ್ತಿತ್ತು. ಆದರೆ ಈಗ ನಿನ್ನ ಯಾವಾಗಲೂ ಹೀಗೆ ನನ್ನ ಪಕ್ಕನೇ ಕೂತ್ಕೊಂಡು ಮಾತಾಡ್ತಿರ್ಬೇಕು ಅನ್ಸುತ್ತೆ. ನಿನ್ನ ನಗು, ಈ ಮುಗ್ಧ ಮಾತುಗಳು, ಏನೋ ಹೇಳಕ್ ಹೊರಟಿರೋ ನಿನ್ನ ಕಣ್ಣಂಚಿನ ಭಾವ, ಇದನ್ನೆಲ್ಲ ಸದಾ ಆಸ್ವಾದಿಸ್ತಿರ್ಬೇಕು ಅನ್ನಿಸ್ತದೆ. ರಾಗಿಣಿ, ಇತ್ತೀಚೆಗೆ ನಿನ್ನ ಒಂದು ಕ್ಷಣ ಆಗ್ಲಿರೋದಕ್ಕೆ ನನಗೆ ಕಷ್ಟ ಅನ್ನಿಸ್ತದೆ. ರಿಸೀವ್ ಮಾಡ್ತಾ ಇಲ್ಲ, ಇವನು ಫೋನ್ ರಿಸೀವ್ ಮಾಡ್ತಿಲ್ಲ. ಇಷ್ಟೊತ್ತಾದ್ರೂ ಮನೆಗೆ ಬರ್ದು ಎಲ್ಲಿ ಹೋದ ಇವನು? ಅತ್ತೆ, ಆ ರಾಗಿಣಿನೂ ಇನ್ನೂ ಮನೆಗೆ ಬಂದಿಲ್ಲ. ಭರಣ ಮತ್ತೆ ರಾಗಿಣಿ ಏನಾದರೂ? ಇಲ್ಲ ದಿವ್ಯ, ಆ ರಾಗಿಣಿಗೆ ಅಷ್ಟು ಧೈರ್ಯನೇ ಇಲ್ಲ. ಅದು ಅಲ್ಲದೆ ನನ್ನ ಮಗನ ಮೇಲೆ ನನ್ನ ನಂಬಿಕೆ ಇದೆ.
ಪುಷ್ಪ, ನೀನು ಭರಣಂಗೆ ಫೈಲ್ ಕೊಡಕ್ಕೆ ಹೋಗಿದ್ದೆಲ್ಲ, ಅವಾಗ ಲೇಟಾಗಿ ಬರ್ತೀನಿ ಅಂತ ಏನಾದರೂ ಹೇಳಿದ್ನಾ ಭರಣ? ಇಲ್ಲ ಅಕ್ಕ, ನಾನು ಅವ್ನು ರೂಬಿಗೆ ಹೋದಾಗ ಮೀಟಿಂಗ್ ಟೆನ್ಷನ್ಲಿದ್ದ, ಅವನು ಏನೂ ಹೇಳಲಿಲ್ಲ. ಹೌದಾ? ಹಾಗಾದ್ರೆ ಇನ್ನೂ ಮೀಟಿಂಗಲ್ಲೇ ಇದ್ದಾನೆ ಅನ್ಸುತ್ತೆ, ಅದಕ್ಕೆ ಫೋನ್ ರಿಸೀವ್ ಮಾಡಿಲ್ಲ. ಎಲ್ಲಿ ಹೋಗ್ತಾನೆ, ಬರ್ತಾನೆ ಬಿಡು. ಅಲ್ಲ ಅತ್ತೆ, ಫೋನ್ ರಿಸೀವ್ ಮಾಡಿದ್ರು ಪರವಾಗಿಲ್ಲ, ಮನೆಯವರೆಲ್ಲ ಇಷ್ಟೊಂದು ಸತಿ ಫೋನ್ ಮಾಡ್ತಿದ್ರಲ್ಲ, ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಬೇಕು ಅಲ್ವಾ? ಅವಾಗಾದರೂ ನಾವು ಸಮಾಧಾನವಾಗಿರ್ತೀವಿ. ದಿವ್ಯಾ, ಅವನು ಒಂದ್ಸಲ ಮನಸ್ಸಿಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡ್ದ ಅಂದರೆ ಎಲ್ಲ ಮರ್ತುಬಿಡ್ತಾನೆ. ಅವನೇನು ಅಂತ ನಿನಗೆ ಗೊತ್ತಲ್ವಾ? ಅಕ್ಕ, ಅವನಿಗೋಸ್ಕರ ನಾವು ಕಾಯೋದು ಬೇಡ, ಅವನು ಬರೋ ಟೈಮಿಗೆ ಬರಲಿ, ನಾವು ಊಟ ಮಾಡೋಣ, ನಡೀರಿ. ಸರಿ. ನಿನ್ನ ಹಿಂದೆ ನಿನ್ನ ಹಿಂದೆ ಬಂದೆ ಹಾಗೆ, ಸೀತಿ ಕೇಳ